ನಮ್ಮ ರಕ್ಷಕನೂ ಒಡೆಯನೂ ಆದ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಎಲ್ಲಾ ಸಹೋದರ ಸಹೋದರಿಯರನ್ನು ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 13 ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ 297. ಸತ್ಯವೇದವು ದೈವ ಸ್ಫೂರ್ತಿಯೊಂದೊಡುಗೂಡಿದ ದೇವರ ವಾಕ್ಯ ಎಂಬ ನಮ್ಮ ಪೂಜ್ಯ ಭಾವನೆಯ ದೃಷ್ಟಿಯಿಂದ ಮೇಲಿನ ನಮ್ಮ ಸಲಹೆಯು ಕೆಲವರಿಗೆ ವಿಚಿತ್ರವಾಗಿ ಕಂಡುಬರಬಹುದು. ಆದರೆ ಸ್ವರ್ಣ ನಿಯಮದ ಸಾಮರಸ್ಯದಲ್ಲಿ ನಾವು ಅದೇ ಸರಿಯಾದ ಕ್ರಮವೆಂದು ನಂಬುತ್ತೇವೆ. ನಿಜವಾಗಿ ನಾವು ಚಿಕ್ಕ ಹಿಂಡು, ಅಲ್ಪಸಂಖ್ಯಾತರು ಆಗಿದ್ದು ನಾವು ನಮ್ಮ ಪ್ರಭಾವವನ್ನು ಬೀರಲು ಬಯಸಿದಲ್ಲಿ ಅದು ಶಕ್ತಿಹೀನವಾಗುತ್ತದೆ. ನೂತನ ಸೃಷ್ಟಿಗಳು ಇತರ ನೀತಿ ಸುಧಾರಕರಿಗಿಂತ ಮಿಗಿಲಾಗಿ ತಾವು ಇತರ ಪ್ರತಿಪಾದಕರಾಗುವುದು ತಮ್ಮ ಕರ್ತವ್ಯವೆಂದು ಪರಿಗಣಿಸುವುದಿಲ್ಲ. ಎಲ್ಲಾ ನೂತನ ಸೃಷ್ಟಿಗಳಿಗೆ ನೂತನ ಸೃಷ್ಟಿಯ ಅಭಿವೃದ್ಧಿಯ ಬಗ್ಗೆ ಇನ್ನೂ ಹೆಚ್ಚಾದ ಭವ್ಯವಾದ ನಿಯೋಗವಿದೆ. ಆದ ಕಾರಣ ಅವರು ಅಂತಹ ಎಲ್ಲಾ ನೀತಿ ಸುಧಾರಣೆಗಳನ್ನು ಪರಲೋಕ ರಾಜ್ಯವು ಸಿದ್ಧಿಗೆ ಬರುವವರೆವಿಗೂ ಪ್ರಸ್ತುತದಲ್ಲಿ ಈ ಪ್ರಪಂಚದವರಿಗೆ ಬಿಟ್ಟುಕೊಡಲು ಸಿದ್ಧರಾಗಿರುತ್ತಾರೆ. ಪರಂತು ನಮ್ಮ ಮನೋಭಾವನೆಗಳನ್ನು ವ್ಯಕ್ತಪಡಿಸುವ ಅವಕಾಶಗಳು ನಮಗೆ ಎಂದೂ ದೊರೆಯದೇ ಹೋದರೂ ನಾವುಗಳು ಶಾಂತ ಮನಸ್ಸಿನ ಚೈತನ್ಯವನ್ನು ಹೊಂದಿರುವುದು, ನ್ಯಾಯಕ್ಕೆ ತಕ್ಕಂತೆ ಇರುವುದು ಉತ್ಕೃಷ್ಟವಾಗಿದೆ. ಯಾವುದೇ ಘಟನೆಯಲ್ಲಿಯೂ, ವಾರದ 5 ದಿನಗಳಲ್ಲಿಯೂ, ದಿನಕ್ಕೆ 6 ಗಂಟೆಗಳ ಕಾಲ, ಜೀವನದಲ್ಲಿ 6 ವರ್ಷಗಳಿಗಿಂತಲೂ ಕಡಿಮೆ ಕಾಲ ನಮ್ಮ ಮಕ್ಕಳ ಮೇಲೆ ಹೊರೆಯಾಗಿರುವ ಬಹಳಷ್ಟು ಪ್ರಾಪಂಚಿಕ ಪಾಠಗಳಿಗೆ ಮೀಸಲಾಗಿಡುವುದು ಅಲ್ಪ ಸಮಯವಾಗಿದ್ದು ಅದು ಸಾಕಾಗುವುದಿಲ್ಲ. ಈ ರೀತಿಯಲ್ಲಿ ಸಮಯವನ್ನು ಪ್ರಾಪಂಚಿಕ ಅಧ್ಯಯನಗಳಿಗೆ ಮೀಸಲಿಡುವುದು ತಂದೆ ತಾಯಿಗಳಿಗೆ ಮತ್ತು ಅವರು ಆಯ್ದ ಆಧ್ಯಾತ್ಮಿಕ ಮಾರ್ಗದರ್ಶನಗಳಿಗೆ ಮಕ್ಕಳಿಗೆ ಅತ್ಯುತ್ತಮವೆನಿಸುವ ಧಾರ್ಮಿಕ ಶಿಕ್ಷಣ ನೀಡಲು ಬಹಳಷ್ಟು ಸಮಯವನ್ನು ಬಿಟ್ಟುಕೊಡುತ್ತದೆ. ಪ್ರತಿಯೊಂದು ವಾರದ 168 ಗಂಟೆಗಳಲ್ಲಿ ಲೌಕಿಕ ಶಿಕ್ಷಣಕ್ಕೆ ಖಂಡಿತವಾಗಿಯೂ ವಾರಕ್ಕೆ 30 ಗಂಟೆಗಳು ಮೀಸಲಿಡಬೇಕಾಗುತ್ತದೆ. ಯಾಕೆಂದರೆ ನಾವು ಜೀವಿಸುವ ಈ ಪರಿಶ್ರಮದ ಕಾಲದಲ್ಲಿ 3 ವರ್ಷಕ್ಕಿಂತಲೂ ಹೆಚ್ಚಾಗಿ ಮಗುವು ಅಂತಹ ಶಿಕ್ಷಣವನ್ನು ಪಡೆಯಲು ಆಗಾಗ ತಡೆಯುಂಟಾಗುತ್ತಿರುತ್ತದೆ. ಮುಂದಿನ ಶೀರ್ಷಿಕೆ ಭಾನುವಾರ ಶಾಲೆಗಳ ಪ್ರಭಾವ, ದ ಇನ್ಫ್ಲೂಯೆನ್ಸ್ ಆಫ್ ಸಂಡೇ ಸ್ಕೂಲ್. ಕ್ರೈಸ್ತ ಸಾಮ್ರಾಜ್ಯದಲ್ಲಿ ಭಾನುವಾರ ಶಾಲೆಯು ಇಂದು ಬೃಹತ್ ಸಂಸ್ಥೆಯಾಗಿದೆ. ಅದನ್ನು ವಾರಕ್ಕೊಮ್ಮೆ ಅವರನ್ನು ಒಂದುಗೂಡಿಸಿ ಅವರ ಮನಸ್ಸನ್ನು ಸಾಧಾರಣ ದೈನಂದಿನ ಕೆಲಸಗಳ ವಾಹಿನಿಯಿಂದ ಹೊರಕ್ಕೆ, ಅಂದರೆ ಧಾರ್ಮಿಕ ಮತ್ತು ಸಾರ್ವಜನಿಕ ಸಾಮಾಜಿಕ ಹಾದಿಯಲ್ಲಿ ಹರಿಸುವ ಮಕ್ಕಳ ಒಂದು ಸಾಮಾಜಿಕ ಕೂಟದ ಬೆಳಕಿನಲ್ಲಿ ಪರಿಗಣಿಸುವುದಾದರೆ ಅದು ಈ ಲೋಕದಲ್ಲಿ ವಿಶೇಷವಾಗಿ ಸಮಾಜದಲ್ಲಿನ ಕೆಳವರ್ಗದವರಿಗೆ ಸಾಕಷ್ಟು ಯಶಸ್ವಿಯಾಗಿದೆ ಎಂಬ ಸದಭಿಪ್ರಾಯ ಉಂಟಾಗುತ್ತದೆ. ವಿಶ್ವಾಸಿಗಳ ಮಕ್ಕಳಿಗೆ ಅದು ಉಂಟಾಗುವ ಪರಿಣಾಮಗಳ ಬಗ್ಗೆ ಹೇಳುವುದಾದರೆ ಇದು ಹಾನಿಕರವಾಗಿದೆ ಎಂದು ನಾವು ಹೇಳುತ್ತೇವೆ. ಇದಕ್ಕೆ ನಾವು ನೀಡುವ ಕಾರಣಗಳನ್ನು ಮೆಚ್ಚಿಕೊಳ್ಳುವವರೆವಿಗೂ ಈ ರೀತಿಯ ಅಭಿಪ್ರಾಯವು ಅತಿರೇಕವಾದುದೆಂದು ಕಂಡುಬರುತ್ತದೆ. ಅವುಗಳೆಂದರೆ, ಮೊದಲನೆಯದಾಗಿ, ಭಾನುವಾರ ಶಾಲೆಗಳು ತಂದೆ ತಾಯಿಗಳಿಗೆ ಹಾನಿಕರ. ಯಾಕೆಂದರೆ ಇದರಿಂದಾಗಿ ಅವರು ಕರ್ತನಿಂದ ತಮಗೆ ವಹಿಸಲ್ಪಟ್ಟ ಜವಾಬ್ದಾರಿಗಳಿಂದ ನಾವು ಮುಕ್ತರಾಗಿದ್ದೇವೆಂದು ತಿಳಿಯುತ್ತಾರೆ. ಕೆಲವೊಮ್ಮೆ ಭಾನುವಾರ ಶಾಲೆಯ ಉಪಾಧ್ಯಾಯರು ಅಂತಹ ಜವಾಬ್ದಾರಿಗಳನ್ನು ನಿರ್ವಹಿಸುವಷ್ಟು ಸಮರ್ಥರಾಗಿರುವುದಿಲ್ಲ. ಮಕ್ಕಳ ಮತ್ತು ಅವರ ಸರಿಯಾದ ತರಬೇತಿಯ ವಿಷಯದಲ್ಲಿ ಅನನುಭವಿಗಳೂ ಆಗಿರುತ್ತಾರೆ. ಸಂಪೂರ್ಣ ಪ್ರತಿಷ್ಠೆಯ ಬಗ್ಗೆ, ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವ ಬಗ್ಗೆ ಬಹಿರಂಗವಾಗಿ ತಿಳಿಸುವವರು ಬಲು ಅಪರೂಪ. ಅಂತಹವರಿಗೆ ತಂದೆ ತಾಯಿಗಳ ಸ್ಥಾನದಲ್ಲಿ ತಂದೆ ತಾಯಿಗಳ ಬಹುಮುಖ್ಯ ಕರ್ತವ್ಯವನ್ನು ನೀಡಲಾಗುತ್ತದೆ. ಇದರಿಂದ ಕ್ರೈಸ್ತ ತಂದೆ ತಾಯಿಗಳಿಗೆ ಉಂಟಾಗುವ ನಷ್ಟವನ್ನು ಲೆಕ್ಕ ಮಾಡಲು ಸಾಧ್ಯವಿಲ್ಲ. ಆತ್ಮಿಕ ಸಂಗತಿಗಳಲ್ಲಿ ಅಂಗೀಕೃತವಾದ ತತ್ವವೆಂದರೆ ಇತರರಿಗೆ ನೀರೆರೆಯುವವರು ತಾವು ನೀರೆರೆಸಿಕೊಂಡವರಾಗಿರಬೇಕು. ಆದುದರಿಂದ ತಮ್ಮ ಮಕ್ಕಳಿಗೆ ನೈತಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಪರಿಶ್ರಮ ಬೋಧಿಸುವ ಮತ್ತು ಮಾರ್ಗದರ್ಶನ ನೀಡುವ ತಂದೆ ತಾಯಿಗಳು ಅವರಿಗೆ ಆಶೀರ್ವಾದಗಳನ್ನು ಬರಮಾಡುವವರಲ್ಲದೆ ತಾವೂ ಸಹ ಈ ಸೇವೆಯ ಸಂಬಂಧದಲ್ಲಿ ಹೆಚ್ಚಾದ ಆಶೀರ್ವಾದಗಳನ್ನು ಪಡೆಕೊಳ್ಳುವರು. ಇಂದು ದೈವಿಕ ಸಂಸ್ಥೆಯಿಂದ ಅರಿವಿಲ್ಲದೆ ದೂರ ಹೋಗಿರುವ ಕಾರಣ ಈ ರೀತಿಯ ಆಶೀರ್ವಾದಗಳನ್ನು ಹೊಂದಿದ ತಂದೆ ತಾಯಿಗಳು ಕಾಣೆಯಾಗಿದ್ದಾರೆ. ಎರಡನೆಯದಾಗಿ, ಭಾನುವಾರ ಶಾಲೆಯು ಕ್ರೈಸ್ತ ತಂದೆ ತಾಯಿಗಳ ಮಕ್ಕಳಿಗೆ ಒಂದು ರೀತಿಯ ನಿರ್ಧಾರಿತವಾದ ಅನಾನುಕೂಲವಾಗಿದೆ. ಯಾಕೆಂದರೆ ಅವರು ಬುದ್ಧಿವಂತ ಮತ್ತು ಧರ್ಮಶೀಲ ತಂದೆ ತಾಯಿಗಳು ಕೊಡಬಹುದಾದ ಮತ್ತು ಕೊಡಲೇಬೇಕಾದ ಬೋಧನೆಗಳನ್ನು ಕೊಡಲಾರರು.
ಮೂರನೆಯದಾಗಿ ಭಾನುವಾರ ಶಾಲೆಯ ವ್ಯವಸ್ಥೆಯು ತಂದೆ ತಾಯಿಗಳು ಮತ್ತು ಮಕ್ಕಳು ಇವರಿಬ್ಬರಿಗೂ ಮತ್ತೊಂದು ದೃಷ್ಟಿಕೋನದಲ್ಲಿ ಸಹ ಅನಾನುಕೂಲವಾಗಿ ಪರಿವರ್ತಿಸುತ್ತದೆ. ಅದು ಮಕ್ಕಳಿಗೆ ತಮ್ಮ ತಂದೆ ತಾಯಿಗಳ ಬಗ್ಗೆ ಇರಬೇಕಾದ ಗೌರವವನ್ನು ಕಡಿಮೆ ಮಾಡುವುದಾಗಿದೆ. ಈ ರೀತಿಯಲ್ಲಿ ತಂದೆ ತಾಯಿಗಳ ಘನತೆಯನ್ನು ಒಂದು ಕಡೆಯಲ್ಲಿ, ಮಕ್ಕಳ ಧರ್ಮಕ್ಕೆ ಉಚಿತವಾದ ಗೌರವವನ್ನು ಮತ್ತೊಂದೆಡೆ ಕೊರತೆಗೊಳಿಸುವುದಾಗಿದೆ. ನಿಸ್ಸಂದೇಹವಾಗಿ ಇದು ಇಂದು ಕ್ರೈಸ್ತ ಪ್ರಪಂಚ ಎಂದು ಕರೆಸಿಕೊಳ್ಳಲಾಗುತ್ತಿರುವ ಪರಿಸ್ಥಿತಿಯಲ್ಲಿ ತಂದೆ ತಾಯಿಗಳಿಗೆ ತೋರುವ ಅವಿಧೇಯತೆ, ಕುಟುಂಬಕ್ಕೆ ಅಧೀನರಾಗದಿರುವುದು, ಇವೇ ಮುಂತಾದವುಗಳಲ್ಲಿ ಬಹಳಷ್ಟು ಮಾಡುವುದಿದೆ. ಮಾನವ ಮನಸ್ಸಿನಲ್ಲಿ ಧಾರ್ಮಿಕ ಅಂಗಗಳು ಮೆದುಳಿನ ಮೇಲ್ಗಡೆಯಲ್ಲಿಯೇ ಇರುತ್ತವೆ. ಇವುಗಳು ಕ್ರಿಯಾಶೀಲವಾದಾಗ ಮತ್ತು ಉಚಿತವಾದ ರೀತಿಯಲ್ಲಿ ಬೆಳೆದು ಬಂದಾಗ ಹೆಚ್ಚು ಪ್ರಬಲವಾಗಿ ಕಂಡುಬರುತ್ತವೆ. ಅಂತ್ಯದಲ್ಲಿ ಅದರವುಗಳು ಒಂದಾಗಿದ್ದು ಇದಕ್ಕೆ ಸೂಕ್ತ ನಿರ್ದೇಶನ ಬೇಕಾಗುತ್ತದೆ. ಮಕ್ಕಳು ತಮ್ಮ ತಂದೆ ತಾಯಿಗಳು ದೇವರಿಗೆ ಮತ್ತು ಆತನ ವಾಕ್ಯಕ್ಕೆ ಗೌರವ ತೋರಿಸುವುದನ್ನು ನೋಡಿದರೆ ಈ ಮೂಲಕದಿಂದ ಅವರನ್ನು ನಿರ್ದೇಶಿಸುವುದಾದರೆ ಅವರಿಗೆ ಅವರ ಮುಂದೆ ಒಂದು ವಸ್ತುನಿಷ್ಠ ಪಾಠವು ದೊರೆಯುತ್ತದೆ ಮತ್ತು ಇದು ಅವರ ಜೀವನ ಕಾಲವಿಡೀ ಅಮೂಲ್ಯವೆಂದೆನಿಸುತ್ತದೆ ಮತ್ತು ಕಾಲಕ್ರಮದಲ್ಲಿ ಅದು ಅವರ ಮಕ್ಕಳ ವರೆವಿಗೂ ಮುಂದುವರಿಯುತ್ತದೆ. ಆದರೆ ಅವರ ತಂದೆ ತಾಯಿಗಳ ಗೌರವವು ದೇವರಿಂದ ಮತ್ತು ಆತನ ವಾಕ್ಯಗಳಿಂದ ವಿಮುಖಗೊಂಡು ಕ್ರೈಸ್ತ ಪಾದ್ರಿ ವರ್ಗದವರೊಡನೆ ತಿರುಗಿ ಅವರ ದೈವಿಕ ಸಂದೇಶವೆಂದು ಯಾವುದೇ ವಿವೇಚನೆ ಅಥವಾ ಅಭ್ಯಾಸವಿಲ್ಲದೆ ಮತ್ತು ದೇವರ ವಾಕ್ಯವನ್ನು ಧ್ಯಾನಿಸದೆ ಪಡಕೊಳ್ಳುವುದನ್ನು ಕಂಡರೆ ಮಕ್ಕಳ ಮೇಲೆ ಮೂಢ ನಂಬಿಕೆಯ ಪ್ರಭಾವ ಉಂಟಾಗುತ್ತದೆ ಮತ್ತು ಅವರು ಪಾದ್ರಿ ವರ್ಗಕ್ಕೆ ಅಧೀನರಾಗುತ್ತಾರೆ. ಇದು ಆತ್ಮಿಕ ಬೆಳವಣಿಗೆಗೆ ತೊಡಕನ್ನುಂಟು ಮಾಡುವ ಅನಾರೋಗ್ಯಕರ ಪರಿಸ್ಥಿತಿಯಾಗಿದೆ ಎಂಬುವಂತದ್ದೇ.